ನೋಡಿ, ಒಂದೆರಡು ತಿಂಗಳ ಹಿಂದೆ ನಗರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಯಿತು. ಅದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಿವಾರಣೆ ಆಯಿತು ಅನ್ನೋಷ್ಟರಲ್ಲೇ ಮತ್ತೊಂದು ಆಘಾತಕಾರಿ ವಿಚಾರ ಹೊರಗೆ ಬರ್ತಾ ಇದೆ. ಸಿಲಿಕಾನ್ ಸಿಟಿಯ ಸಾರ್ವಜನಿಕರು ಎಚ್ಚರದಿಂದಿರಬೇಕು, ಕುಡಿಯೋ ನೀರನ್ನು ಸೇವಿಸುವ ಮುನ್ನ. ಯಾಕೆ ಗೊತ್ತಾ? ಡೀಟೇಲ್ಸ್ ಬರ್ತಾ ಇದೆ. ನೀವು ಕುಡಿಯುವ ನೀರಿನ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. RO ಪ್ಲಾಂಟ್ನ ನೀರು ನೀವು ಕುಡಿಯೋದಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಗೊತ್ತಾ? RO ಪ್ಲಾಂಟ್ಗಳ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ವಂತೆ. ಪಾಲಿಕೆ ಕೊರೆಸಿದ ಬೋರ್ವೆಲ್ ನೀರು ಹಾಗಾದ್ರೆ ಅಪಾಯಕಾರಿನ, ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತಂದ್ರೆ. ವಿಸ್ತಾರ ನ್ಯೂಸ್ನಲ್ಲಿ RO ಪ್ಲಾಂಟ್ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಲಿಕಾನ್ ಸಿಟಿ ಜನರು ಎಚ್ಚರಿಕೆಯಿಂದಿರಬೇಕು. ಕಳೆದ ಒಂದು ಎರಡು ತಿಂಗಳ ಹಿಂದೆ ನಗರದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಯಿತು. ನೀರು ಕೊಡ್ರಿ ಸ್ವಾಮಿ ಅಂತ ಕೇಳೋಂಗಾಗಿತ್ತು. ಅದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಿವಾರಣೆ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲೇ ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ. ಅದು ನಿಮ್ಮ ವಿಸ್ತಾರ ನ್ಯೂಸ್ನ ಮುಂದೆ. ಕಡಿಮೆ ಬೆಲೆಗೆ ನೀರಿನ ಘಟಕಗಳನ್ನು ಪಾಲಿಕೆ ಓಪನ್ ಮಾಡಿತ್ತಲ್ಲ, ಬೋರ್ವೆಲ್ ಅನ್ನು ಕೊರೆಸಿತ್ತಲ್ಲ, ಅಲ್ಲಿ ಸಿಗುವಂತಹ ನೀರಿನಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಬೊಮ್ಮನಹಳ್ಳಿ ವಲಯ, ಬೆಂಗಳೂರು ದಕ್ಷಿಣ ವಲಯ, ಮಹದೇವಪುರದ ನೀರಿನಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಪತ್ತೆಯಾಯಿತು. ಇಲ್ಲಷ್ಟೇ ಅಲ್ಲ, ಇನ್ನೂ ಇದೆ. ಸಿಲಿಕಾನ್ ಸಿಟಿಯ 217 ಕಡೆಗಳಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸಿತು ಹಾಗೂ 1218 ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆಯಲ್ಲ, ಅಲ್ಲೆಲ್ಲವೂ ಕೂಡ ನೀರಿನ ಪರೀಕ್ಷೆ ಮಾಡಲಾಗ್ತಾ ಇದೆ. ಕೇವಲ ಇದೇ ಮೂರು ಕಡೆ ಮಾತ್ರನಾ ಅಥವಾ ಬೇರೆ ಕಡೆನೂ ಈ ರೀತಿಯಾಗಿ ಆಗಿದೆಯಾ ಅಂತೇಳಿ ಕುಡಿಯೋ ನೀರಿನ ಪರೀಕ್ಷೆಯನ್ನ ಬಯೋಲಾಜಿಕಲ್ ಸಂಸ್ಥೆ ನಡೆಸಿರುವುದು. ನೀರಿನಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾದ ಬಗ್ಗೆ ವರದಿಯನ್ನ ಕೊಟ್ಟಿದೆ. ಈಗಾಗ BBMPಗೆ ರಿಪೋರ್ಟ್ ಅನ್ನು ಕೂಡ ಬಯೋಲಾಜಿಕಲ್ ಸಂಸ್ಥೆ ಕೊಟ್ಟಿದೆ. ಇದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಆ ರಿಪೋರ್ಟರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಕ್ರೀನ್ಶಾಟ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ನಗರದ ಪರಿಸ್ಥಿತಿ. ಸಿಲಿಕಾನ್ ಸಿಟಿಯ 212 ಕೊಳವೆ ಬಾವಿಗಳು, 1218 ಶುದ್ಧ ಕುಡಿಯುವ ನೀರಿನ ಘಟಕ, ಅಲ್ಲೆಲ್ಲಿಂದಲೂ ಕೂಡ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ತರಲಾಗಿದೆ. ಯಾಕಂದರೆ ಬೊಮ್ಮನಹಳ್ಳಿ ವಲಯ, ಬೆಂಗಳೂರು ದಕ್ಷಿಣ ವಲಯ, ಮಹದೇವಪುರ ಇಲ್ಲಿ ಸಿಗುವಂಥ ನೀರಿನಿಂದಾಗಿ ಬ್ಯಾಕ್ಟೀರಿಯಾಗಳ ಪತ್ತೆಯಾಗಿದೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ, ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ, ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನುವಂಥ ರಿಪೋರ್ಟ್ ಸಿಕ್ಕಿ. ಹೀಗಾಗಿ ಎಲ್ಲವನ್ನು ಕೂಡ ಟೆಸ್ಟ್ಗೆ ಕಳಿಸಲಾಗಿದೆ. ನಗರದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕದ ನೀರು ಹಾಗೂ ಕೆಲ ಭಾಗದ ಬೋರ್ವೆಲ್ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ಕುಡಿಯೋ ನೀರು ಯೋಗ್ಯವಲ್ಲ ಅಂಥೇಳಿ ಪಾಲಿಕೆಗೆ ರಿಪೋರ್ಟ್ ಕೊಟ್ಟಿದೆ ಬಯೋಲಾಜಿಕಲ್ ಸಂಸ್ಥೆ. ಸದ್ಯ ಬ್ಯಾಕ್ಟೀರಿಯಾ ಪತ್ತೆಯಾದ ಬೆನ್ನಲ್ಲೇ RO ಪ್ಲಾಂಟ್ಗಳನ್ನು, ಬೋರ್ವೆಲ್ಗಳನ್ನು, ನೀರು ಪೂರೈಕೆ ಮಾಡೋದನ್ನು ಸ್ಥಗಿತ ಮಾಡಿದೆ BBMP. ಅಷ್ಟೇ ಅಲ್ಲ, ನಗರದಲ್ಲಿ ಇನ್ನೂ ಕೂಡ 805 ಕಡೆಗಳಲ್ಲಿ ನೀರಿನ ವರದಿ ಬರಬೇಕಾಗಿದೆ. 1212 ಶುದ್ಧ ಕುಡಿಯೋ ನೀರಿನ ಘಟಕ ಇದೆ, ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಇನ್ನೂ ಬರಬೇಕಾಗಿರೋದು 805 ಕಡೆಗಳಲ್ಲಿನ ನೀರಿನ ವರದಿ. ಸದ್ಯ ನೀರಿನ ಶೇಖರಣೆ ಘಟಕಗಳ ಪರೀಕ್ಷೆಗೆ ಪಾಲಿಕೆ ಮುಂದಾಗಿದೆ. ಒಂದು ವಾರದಲ್ಲಿ ಪರೀಕ್ಷೆಯನ್ನು ನಡೆಸಿ ವರದಿಯನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಪಾಲಿಕೆ ವಿಶೇಷ ಆಯುಕ್ತ ಸುರತ್ಕಲ್ ವಿಕಾಸ್ ಕಿಶೋರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.